ದ್ವಿಪತ್ನಿತ್ವ ಗಂಭೀರ ಒಂದು ಅಪರಾಧ ಪ್ರಕರಣ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಈ ಬೈಗೇಮಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೀಡಿದೆ. ಈ ಬೈಗೇಮಿ ಅನ್ನೋದು ಐ ಪಿ ಸಿ ಸೆಕ್ಷನ್ 494 ಅಡಿಯಲ್ಲಿ ಬರುತ್ತೆ. ಇದು ಈಗ ಐ ಪಿ ಸಿ ಚೇಂಜ್ ಆಗಿದೆ. ಈಗ ಮುಂದೆ ಇದನ್ನು ಇದೇ ಸೆಕ್ಷನ್ಗೆ ಈಕ್ವಲ್ ಸೆಕ್ಷನ್ನು ಬಿ ಎನ್ ಎಸ್ ಅಲ್ಲಿ 82 ಬರುತ್ತೆ. ಇದನ್ನು 82 ಈ ಒಂದು ಪ್ರಕರಣದಲ್ಲಿ ಎಲ್ಲೂ ನಮ್ಮದಾಗಿಲ್ಲ. ಆದರೆ ನಾನು ಇಲ್ಲಿ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ ಇದು ಈ ಮುಂದೆ ಯಾವ ಸೆಕ್ಷನ್ ಇದಕ್ಕೆ ಈಕ್ವಲ್ ಆಗಿ ಯಾವ ಸೆಕ್ಷನ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋವಂಥ ಉದ್ದೇಶಕ್ಕಾಗಿ ಬಿ ಎನ್ ಎಸ್ ಸೆಕ್ಷನ್ 82 ಇಲ್ಲಿ ನಾನು ನಮೂದು ಮಾಡ್ತಾ ಇದ್ದೀನಿ. ಈ ಒಂದು ಪ್ರಕರಣದಲ್ಲಿ ಗಂಡ ಅಥವಾ ಹೆಂಡತಿ ಬದುಕಿರುವಾಗಲೇ ಇನ್ನೊಂದು ವಿವಾಹವನ್ನು ಆದರೆ ಅದು ಬೈಗಮಿ ಅಂತ ಅನಿಸ್ಕೊಳ್ಳುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಮ್ಯಾಕ್ಸಿಮಮ್ 7 ಇಯರ್ಸ್ ಪನಿಷ್ಮೆಂಟ್ ಇರುತ್ತೆ. ಸೊ ಈ ರೀತಿಯ ಒಂದು ಪ್ರಕರಣ ನ್ಯಾಯಾಲಯದ ಮೆಟ್ಟಲಿಗೆ ಬರುತ್ತೆ. ಹೈಕೋರ್ಟ್ ಆನಂತರದಲ್ಲಿ ಹೈಕೋರ್ಟ್ನಲ್ಲಿ ಬಂದಾಗ ಈ 1 ವರ್ಷದ ಶಿಕ್ಷೆಯನ್ನು ವಿಧಿಸಲಾಗಿರುತ್ತೆ. ಸೊ ಗಂಡ ಹೆಂಡತಿಗೆ ಇಬ್ಬರಿಗೂ ಹೆಂಡತಿಗೆ ಡೈವರ್ಸ್ಗೆ ಅಪ್ಲೈಯನ್ನು ಮಾಡಿರ್ತಾಳೆ, ಅದು ಇನ್ನೂ ಪ್ರೊಸೀಜರಲ್ಲಿ ಇರ್ತದೆ. ಆದರೆ ಡೈವರ್ಸ್ ಆಗಿರಲ್ಲ. ಆದರೆ ಎರಡನೇ ಮದುವೆಯನ್ನು ಮಾಡ್ಕೊಂಡಿರ್ತಾಳೆ. ಆಕೆಗೆ 6 ವರ್ಷದ ಮಗು ಕೂಡ ಎರಡನೇ ಮದುವೆ ಆದ ನಂತರದಲ್ಲಿ ಆಗಿರುತ್ತೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ 6 ವರ್ಷಗಳ ಶಿಕ್ಷೆಯನ್ನು ಇದು ಸರಿ 1 ವರ್ಷದ ಶಿಕ್ಷೆಯನ್ನು ವಿಧಿಸಲಾಗಿರುತ್ತೆ. ಸೊ ಈ ಒಂದು ಅಪೀಲು ಸುಪ್ರೀಂ ಕೋರ್ಟ್ ಬರುತ್ತೆ. ಸುಪ್ರೀಂ ಕೋರ್ಟಲ್ಲಿ 6 ವರ್ಷದ ಮಗು ಇರೋದನ್ನ ಅದಕ್ಕೆ ಕನ್ಸೆಂಟನ್ನು ಕೊಟ್ಟು ಇಬ್ಬರು ಏನು ಎರಡನೇ ಮದುವೆಯನ್ನು ಆಗಿರ್ತಾರೆ ಅವರಿಗೆ ಸ್ವಲ್ಪ ದಿನಗಳ ಕಾಲ 6 ತಿಂಗಳ ಕಾಲ ಶಿಕ್ಷೆಯನ್ನು ಅನುಭವಿಸೋದಕ್ಕೆ, ಅಂದರೆ ಒಬ್ಬರು ಮಗುವನ್ನು ನೋಡ್ಕೊಬೇಕು, ಆನಂತರದಲ್ಲಿ ಒಬ್ಬರು ಜೈಲಿಗೆ ಹೋಗಬೇಕು, ಅವರು ಮತ್ತೆ ತಿರ್ಗಾ ಮತ್ತೆ ಬರಬೇಕು, ಇವರು ಜೈಲಿಗೆ ಹೋಗಬೇಕು. ಅಂದರೆ ಮಗು ಅನಾಥ ಆಗಬಾರ್ದು, ತಂದೆ ಅಥವಾ ತಾಯಿಯ ಪ್ರೀತಿ ಆ ಮಗುಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಇಬ್ಬರಿಗೂ ಕೂಡ ಇಲ್ಲಿ ಶಿಕ್ಷೆಯನ್ನು ವಿಧಿಸಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟ್ಟಿಂಗ್ ಜಡ್ಜಸ್ ಅಂತ ಸಿ ಟಿ ರವಿಕುಮಾರ್ ಮತ್ತು ಸಂಜಯ್ ಕುಮಾರ್ ಅವರು ಈ ಒಂದು ಮಹತ್ವದ ತೀರ್ಪನ್ನು ನೀಡಿ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಬೈಗಮಿ ಏನಿದೆ ಇದು ಒಂದು ಗಂಭೀರವಾದ ಸ್ವರೂಪದ ಒಂದು ಅಪರಾಧ ಅಂತೇಳಿ ಈ ಒಂದು ಪ್ರಕರಣ ಆದಂಥ ಬಾಬು ನಟರಾಜನ್ ಪ್ರಸಾದ್ ವರ್ಸಸ್ ಎಂ ರೇವತಿ ಈ ಒಂದು ಪ್ರಕರಣದಲ್ಲಿ ಹೇಳಿರುವಂಥದ್ದನ್ನು ನೋಡ್ಬೋದಾಗಿರುತ್ತೆ. ಸೊ ಬೈಗಮಿ ಅಂತಂದರೆ ಗಂಡ ಅಥವಾ ಹೆಂಡತಿ ಬದುಕಿರುವಾಗಲೇ, ಅಂದರೆ ಡೈವರ್ಸ್ ಆಗದೇ ಇದ್ದರೆ, ಡೈವರ್ಸ್ ಆಗಿ ಆಮೇಲೆ ಬದುಕಿದ್ರೆ ಅದು ಲೆಕ್ಕಕ್ಕೆ ಬರೋಲ್ಲ. ಸೊ ಮದುವೆ ಅದು ಮೊದಲು ಲೀಗಲಾಗಿ ಇವರು ಮದುವೆ ಆಗಿರಬೇಕು. ಮದುವೆ ಆಗಿದ್ದು ಅನಂತರದಲ್ಲಿ ಅವರು ಇವರು ಬದುಕಿರಬೇಕಾದ್ರೆ ಡೈವರ್ಸ್ ಕೊಡದೇನೆ ಇನ್ನೊಂದು ಮದುವೆಯನ್ನು ಆದರೆ ಅಂಥ ಸಂದರ್ಭದಲ್ಲಿ ಇದು ಬೈಗಮಿ ಅಂತ ಅನಿಸ್ಕೊಳ್ತದೆ, ದ್ವಿಪತ್ನಿತ್ವ ಅಂತ ಅನಿಸ್ಕೊಳ್ತದೆ. ಸೊ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು. ಇದು ಮುಸ್ಲಿಂ ಸಮುದಾಯದವರು ಏನಿರ್ತಾರೆ ಅವರಿಗೆ ಇದು ಅನ್ವಯ ಆಗೋದಿಲ್ಲ, ಇದು ಹಿಂದೂಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಸೊ ಹಾಗಾಗೇ ಒಂದು ಪಕ್ಷದ ರಾಜಕೀಯ ಪಕ್ಷದವರು ಒಂದು ಸಿವಿಲ್ ಕೋಡನ್ನು ತರಬೇಕು, ಎಲ್ಲರಿಗೂ ಒಂದೇ ರೀತಿಯ ಒಂದು ಕಾನೂನನ್ನು ತರಬೇಕು ಅನ್ನೋ ಒಂದು ವಿಚಾರನ ಕೂಡ ಹಾಗಿಂದ ಹಾಗೆ ಹೇಳುವಂಥದ್ದು. ಮತ್ತು ಸಂವಿಧಾನದಲ್ಲಿ ಇರೋ ರೀತಿಯಲ್ಲಿ ಎಲ್ಲರಿಗೂ ಈಕ್ವಲ್ ಆಗುವಂಥ ಒಂದು ಕಾನೂನನ್ನು ತರಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಹಲವಾರು ಪ್ರಕರಣಗಳಲ್ಲಿ ಹೇಳಿದೆ. ನೀವು ನಮ್ಮ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನು ಪ್ರೆಸ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಸೊ ಈ ಒಂದು ಪ್ರಕರಣದಲ್ಲಿ ನಾವು ನೋಡೋದಾದರೆ ಯಾವುದೇ ಒಂದು ಬೈಗಮಿ ಆದಂಥ ಸಂದರ್ಭದಲ್ಲಿ ಅದು 7 ವರ್ಷದವರೆಗೂ ಶಿಕ್ಷೆ ಆಗುತ್ತೆ, ಅದು ಗರಿಷ್ಠ ಶಿಕ್ಷೆ ಆಗಿರುತ್ತೆ. ಸೊ ಕನಿಷ್ಠ ಶಿಕ್ಷೆ ಆಗಲೇಬೇಕು, ಕನಿಷ್ಠ ಅಂತೇಳಿ ನಮ್ಮದು ಇಲ್ಲ ಅಂತೇಳಿ ಕೂಡ ಈ ಒಂದು ಪ್ರಕರಣದಲ್ಲಿ ಹೇಳಿದೆ. ಅಂದರೆ ದಟ್ ಮೀನ್ಸ್ ಕನಿಷ್ಠ ಅಂದರೆ ಕನಿಷ್ಠದಿಂದ ಗರಿಷ್ಠ, ಅಂದರೆ ಆ ಪ್ರಕರಣದ ಗಂಭೀರತೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಆಧರಿಸಿ ಅದಕ್ಕೆ ಪನಿಷ್ಮೆಂಟನ್ನು ನ್ಯಾಯಾಲಯ ನೀಡುತ್ತೆ. ಸೊ ಹಾಗಾಗಿ ಈ ಬಹುಪತ್ನಿತ್ವ ಅನ್ನೋದು ಒಂದು ಗಂಭೀರವಾದಂಥ ಒಂದು ಅಪರಾಧ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಒತ್ತಿ ಈ ಒಂದು ಪ್ರಕರಣದಲ್ಲಿ ಹೇಳಿದೆ. ಸೊ ಈ ಒಂದು ಪ್ರಕರಣದಲ್ಲಿ ಒಂದು ಸುಮಾರು ಸುಪ್ರೀಂ ಕೋರ್ಟ್ನ ಒಂದು 15-16 ಜಡ್ಜ್ಮೆಂಟ್ಗಳನ್ನು ಕೂಡ, ಹಿಸ್ಟಾರಿಕಲ್ ಜಡ್ಜ್ಮೆಂಟ್ಗಳನ್ನು ಕೂಡ ಇಲ್ಲಿ ನಮೂದು ಮಾಡಲಾಗಿದೆ. ಸೊ ಅವುಗಳು ಕೂಡ ಒಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ಗಳು ಇದರಲ್ಲಿ ಕೋರ್ಟ್ ಆಗಿದೆ, ಅಂದರೆ ದ್ವಿಪತ್ನಿತ್ವಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ಮೆಂಟ್ಗಳು ಕೂಡ ಕೋರ್ಟ್ ಆಗಿದೆ. ಸೊ ಈ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ.